ಹಾಯ್ ಎಲ್ರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ರೆ ಕನ್ನಡ ಟೆಕ್ ಕಿರೀಟ್ಸ್ ಯೂಟ್ಯೂಬ್ ಚಾನಲ್. ನನಗೆ ಇವತ್ತು ನೋಡೋದ್ರಲ್ಲಿ ನಿಮ್ಮ ಒಂದು ಡಿಸೇಬಲ್ ಆದ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ರಿಆಕ್ಟಿವಿಟಿ ಹೇಗೆ ಮಾಡೋದು ಅಂತ ನಾನು ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಪ್ಪ ಅಂದ್ರೆ ತುಂಬಾ ಜನ ಕೇಳ್ತಾ ಇದಾರೆ, ಬ್ರೋ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸೇಬಲ್ ಆಗಿದೆ ಅಂದ್ರೆ ಯಾವ ರೀತಿ ನಾವು ರಿಆಕ್ಟಿವಿಟಿ ಮಾಡ್ಕೊಳ್ಳೋದು, ಏನ್ ಮಾಡೋದು, ಅದಕ್ಕೆ ಏನ್ ಮಾಡಬಹುದು, ನಾವು ಯಾವ ರೀತಿ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ವಾಪಸ್ ನಾವು ರಿಆಕ್ಟಿವಿಟಿ ಮಾಡ್ಕೊಂಡು ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡೋದು ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು, ಮತ್ತೆ ಅದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಡ್ತಾ ಕೇಳ್ತಾ ಇದ್ದಾರೆ. ಏನೋ ಜಸ್ಟ್ ತುಂಬಾ ಈಸಿಯಾಗಿ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ರಿಆಕ್ಟಿವ್ ಮಾಡ್ಕೊಳ್ಬಹುದು, ಈಸಿಯಾಗಿ ನೀವು ಮಾಡ್ಕೋಬಹುದು. ಅದಕ್ಕೆ ಏನೋ ಜಸ್ಟ್ ಅದಕ್ಕೊಂದು ಫಾರ್ಮ್ ಇದೆ, ಆ ಫಾರ್ಮ್ ಕ್ಲಿಕ್ ಮಾಡಿ ನೀವು ಈಸಿಯಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ನೀವು ವಾಪಸ್ ರಿಆಕ್ಟಿವ್ ಆಗಿ ಮಾಡ್ಕೋಬಹುದು ಡಿಸೇಬಲ್ ಆದಂತ ಅಕೌಂಟ್. ಅದರಲ್ಲಿ ತುಂಬಾ ಜನ ಅಂತಂದ್ರೆ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸೇಬಲ್ ಆದ ಅಕೌಂಟ್ ವಾಪಸ್ ನಮಗೆ ಸಿಗುತ್ತಾ, ನಮಗೆ ಬರುತ್ತಾ, ಮತ್ತೆ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಮ್ಮೊಂದು ಡಿಸೇಬಲ್ ಆದ ಇನ್ಸ್ಟಾಗ್ರಾಮ್ ಅಕೌಂಟ್ ನಾವು ವಾಪಸ್ ನಾವೊಂದು ಯೂಸ್ ಮಾಡಬಹುದು ಅಂತ ತುಂಬಾ ಜನ ಕೇಳ್ತಾರೆ. ಅದನ್ನೆಲ್ಲ ನಾನು ನಿಮಗೆ ಮೊದಲನೇದಾಗಿ ನಾನು ನಿಮಗೆ ಸಲ್ಯೂಷನ್ ಕೊಡ್ತೀನಿ. ಡಿಸೇಬಲ್ ಆದ ಅಕೌಂಟ್ ಅನ್ನು ಯಾವ ರೀತಿ ನಾವು ರಿಆಕ್ಟಿವಿಟಿ ಅಂದ್ರೆ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸೇಬಲ್ ಆದ ಅಕೌಂಟ್ ಅನ್ನು ರಿಆಕ್ಟಿವಿಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ. ಅದರ ನಂತರ ಅದು ನಮಗೆ ಅದು ಸಲ್ಯೂಷನ್ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಅದರ ಯಾವ ರೀತಿ ರಿಆಕ್ಟಿವಿಟಿ ಮಾಡ್ಕೋದು, ಅದರ ನಂತರ ನಮಗೆ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ರಿಆಕ್ಟಿವ್ ಆಗುತ್ತಾ ಇಲ್ವಾ ಅದನ್ನು ಕೂಡ ಲಾಸ್ಟ್ ಹೇಳ್ತೇನೆ ಅಂತ. ಇವತ್ತು ಸ್ಟಾರ್ಟ್ ಮಾಡಿದ ಮುಂಚೆ ಪ್ರತಿ ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸೇಬಲ್ ಆಗಿದೆ ಅವರೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಒಂದು ಈ ವಿಡಿಯೋ ಸ್ಕಿಪ್ ಮಾಡ್ಕೊಂಡು ಕೊನೆಯವರೆಗೂ ನೋಡ್ಬೇಕಾಗುತ್ತೆ, ಯಾಕಪ್ಪಂದ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ರಿಆಕ್ಟಿವಾಗಿ ಮಾಡ್ಕೋಬೇಕಾದ್ರೆ ಜಸ್ಟ್ ಒಂದು ಫಾರ್ಮ್ ಕಲೆಕ್ಟ್ ಮಾಡ್ಬೇಕು, ಫಾರ್ಮ್ ಕಲೆಕ್ಟ್ ಮಾಡಿ ಈಸಿಯಾಗಿ ನೀವು ಪಡ್ಕೊಳ್ಬಹುದು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್. ನಾವೀಗ ನೋಡೋಣ ಬನ್ನಿ, ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸೇಬಲ್ ಆದ ಇನ್ಸ್ಟಾಗ್ರಾಮ್ ಅಕೌಂಟ್ ರಿಆಕ್ಟಿವ್ ಯಾವ ರೀತಿ ಮಾಡ್ಕೋದು ರಿಆಕ್ಟಿವಿಟಿ ಅಂತ ನೋಡೋಣ ಅಂತ ಇವತ್ತು ಸ್ಟಾರ್ಟ್. ಇವತ್ತು ಸ್ಟಾರ್ಟ್ ಮಾಡಿದ ಮುಂಚೆ ಇನ್ನೂ ನಮ್ಮ ಚಾನಲ್ ಯಾರು ಮಾಡಿದ್ರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಯ್ಯಪ್ಪ ಕೈಯಲ್ಲಿ ಬರ್ಬೇಕು ಅಂತ ಹೇಳ್ತೀನಿ. ಯಾಕಪ್ಪ ಇನ್ಸ್ಟಾಗ್ರಾಮ್ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದ ತುಂಬಾ ಜನ ಮಾಡೋ ಒಂದು ಮಿಸ್ಟೇಕ್ ಅಂದ್ರೆ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸೇಬಲ್ ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ರಿಆಕ್ಟಿವಿಟಿ ಯಾವ ರೀತಿ ಮಾಡೋದು, ಏನೋ ಜಸ್ಟ್ ಅದಕ್ಕೂ ಫಾರ್ಮ್ ಕ್ಲಿಕ್ ಮಾಡ್ಕೊತಾ ಯಾವ ರೀತಿ ಕ್ಲೇಮ್ ಮಾಡೋದು ಅಂತ ನಿಮಗೆ ಮೊಬೈಲ್ ಸ್ಕ್ರೀನ್ ತೋರಿಸ್ಕೊಡ್ತಾ ಇದ್ದೆ. ಇವತ್ತೊಂದು ಲೋಕ್ ಸ್ಟಾರ್ಟ್ನ ಬನ್ನಿ ಫ್ರೆಂಡ್ಸ್. ಈಗ ನೀವು ಮೊದಲನೇದಾಗಿ ನಿಮ್ಮೊಂದು ಡಿಸೇಬಲ್ ಆದ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ರಿಆಕ್ಟಿವಿಟಿ ಮಾಡ್ಕೋಬೇಕಪ್ಪ ಅಂದ್ರೆ ಜಸ್ಟ್ ಒಂದು ಫಾರ್ಮ್ ಫಿಲಪ್ ಮಾಡ್ಬೇಕಾಗುತ್ತೆ. ಫಾರ್ಮ್ ಯಾವ ರೀತಿ ಫಿಲಪ್ ಮಾಡೋದ್ರೆ ಜಸ್ಟ್ ಏನೋ ಈ ರೀತಿ ಒಂದು ಫಾರ್ಮ್ ಫಿಲಪ್ ಮಾಡ್ಬೇಕು. ಈ ರೀತಿ ಫಾರ್ಮ್ ಫಿಲಪ್ ಮಾಡ್ಬೇಕು ಜಸ್ಟ್ ಏನೋ ನೀವು ನನ್ನೊಂದು ಕೆಳಗಡೆ ಈ ವಿಡಿಯೋ ತಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಫಾರ್ಮ್ ಓಪನ್ ಆಗುತ್ತೆ. ನೋಡ್ಬೋದು ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ವ್ಯಾಜ್ ಅಂತ ಕೊಟ್ಟಿರ್ತಾರೆ, ಈ ರೀತಿ ನೀವು ನೋಡ್ಬೋದು ಡಿಟಿವಿಟಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಕೋಬಂದು ಕನ್ನಡದಲ್ಲಿ ಬೇಕಾದ್ರೆ ನಿಮ್ ಟೈಮ್ ಇದ್ರೆ ಓದ್ಕೊಳ್ಬೋದು, ನಿಮ್ ಹತ್ರ ಟೈಮ್ ಇದ್ರೆ ಓದ್ಕೊಳ್ಳಿ. ಅದರ ನಂತರ ಈ ರೀತಿ ನಿಮಗೆ ಹೌದು ಇಲ್ಲ ಅಂತ ಈ ರೀತಿ ತಲೆಗಳನ್ನು ಕೊಟ್ಟಿರ್ತಾರೆ, ಇಲ್ಲಿ ನೋಡ್ಕೊಳ್ಬೋದು. ಇದೇನಪ್ಪ ಬಿಸಿನೆಸ್ ಆಗಿದ್ರೆ ಹೌದು ಅಂತ ಕ್ಲಿಕ್ ಮಾಡಿದ್ರೆ ಮಾಡಬಹುದು. ಆದ್ರೆ ಆಕ್ಚುಲಿ ಹೇಳ್ಬೇಕಾದ್ರೆ ನಾವು ಬಿಸಿನೆಸ್ ಅಲ್ಲ, ಇನ್ಯಾಕ್ಟಿವ್ ಆಗಿ ನಾವು ವಿಡಿಯೋ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೋಸ್ಕರ ಬಿಸಿನೆಸ್ ಅಲ್ಲ, ಬಿಸಿನೆಸ್ ಇದ್ರೂ ಕೂಡ ನೋ ಅಂತ ಕ್ರಿಯೇಟ್ ಮಾಡಿ, ಇಲ್ಲ ಅಂತ ಕ್ರಿಯೇಟ್ ಮಾಡಿ. ಯಾಕಪ್ಪ ಅಂದ್ರೆ ಈ ಅದರಲ್ಲಿ ಹೌದು ಅಂದ್ರೆ ತುಂಬಾ ಲಾಂಗ್ ಪ್ರೊಸೀಜರ್ ಬರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಯಾವ್ದಕ್ಕೆ ಅನ್ಕೊಂಡು ನೀವು ಇಲ್ಲ ಅಂತ ಕ್ಲಿಕ್ ಮಾಡಿ, ಅದರ ನಂತರ ಇಲ್ಲಿ ನೋಡಿ ಇಲ್ಲ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಎಂಟರ್ಪ್ರೈಸ್ ಬರುತ್ತೆ, ನಿಮಗೆ ಕಾಣ್ತಿರ್ಬೋದು. ನೋಡಿ ಸಿಂಗಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನೀವು ಮೊದಲನೇದಾಗಿ ಏನು ಮಾಡ್ಕಪ್ಪ ಅಂದ್ರೆ ನಿಮ್ಮ ಪೂರ್ಣ ಹೆಸರು. ಪೂರ್ಣ ಹೆಸರು ಅಂದ್ರೆ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮೊಂದು ನೇಮ್ ಇದೆ ಆ ರೀತಿ ನೇಮ್ ಹಾಕೊಳ್ಳಿ. ನಾನು ನನ್ನೊಂದು ನೇಮ್ ಹಾಕೋತೀನಿ. ನೋಡಿ ಈಗ ನಾನು ನಿಮಗೆ ತೋರಿಸ್ತೀನಿ ನನ್ನೊಂದು ನೇಮ್ ಹಾಕಿ ಸಿಗ್ತೀನಿ. ಈಗ ನನ್ನೊಂದು ನೇಮ್ ಹಾಕಿದ್ದೀನಿ, ಅದರ ನಂತರ ನೀವು ತೆಲಗಡೆ ನೀವು ನೋಡ್ಬೋದು ಯುವರ್ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅಂತ ಕೇಳುತ್ತೆ. ಅನ್ಕೊಂಡು ನೇಮ್ ಹಾಕಬೇಕು, ಯಾವ ರೀತಿ ಇದೆ, ಎಷ್ಟು ಲಾಂಗ್, ಎಷ್ಟು ಲೆಂತ್ ಇದೆ ನಿಮ್ಮೊಂದು ನೇಮ್, ಅದನ್ನೆಲ್ಲ ಹಾಕಬೇಕಾಗುತ್ತೆ. ನಾನು ಏನು ಮಾಡ್ತೀನಿ, ಕನ್ನಡ ಟೆಕ್ ಎಡಿಟ್ಸ್ ನೋಡಿ, ಕನ್ನಡ ಟೆಕ್ ಎಡಿಟ್ಸ್ ಅಂತ ಹಾಕ್ತೀನಿ. ಅದರ ನಂತರ ತೆಲಗಡೆ ನಿಮಗೆ ಕೇಳುತ್ತೆ ನಿಮ್ಮ ಇಮೇಲ್ ಅಂದ್ರೆ ನಿಮ್ಮ ಒಂದು ಇಮೇಲ್ ಕೇಳುತ್ತೆ. ನೋಡಿ ಯುವರ್ ಅಡ್ರೆಸ್ ಅಂತ ಕೇಳುತ್ತೆ. ಇಲ್ಲಿ ನೀವೇನು ಮಾಡ್ಕೋ, ಜಸ್ಟ್ ನಿಮ್ಮೊಂದು ಅಡ್ರೆಸ್ ಹಾಕೊಳ್ಳಿ. ನಾನು ನನ್ನೊಂದು ಅಡ್ರೆಸ್ ಹಾಕ್ತೀನಿ. ಈಗ ನೋಡ್ತೀನಿ ನಾನು ನಿಮಗೆ ಅಡ್ರೆಸ್ ಹಾಕ್ತಾ ಇದ್ದೀನಿ. ನೋಡ್ಬೋದು, ನಾನು ನಿಮಗೆ ಬ್ಲರ್ನಾಗಿ ತೋರಿಸ್ತೀನಿ. ಇಲ್ಲಿ ನೀವು ನಿಮ್ಮ ಒಂದು ಇಮೇಲ್ ಐ ಡಿ ಹಾಕೊಳ್ಳಿ. ನಾನು ಬ್ಲರ್ನಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನನ್ನೊಂದು ಇಮೇಲ್ ಐ ಡಿ ಹಾಕಿದ ತಕ್ಷಣ ಇಲ್ಲಿ ನಿಮಗೆ ಕಂಟ್ರಿ ವ್ಯಾಚ್ ಯುವರ್ ಕಂಟ್ರಿ ಅಂತ ಕೇಳುತ್ತೆ. ನಿಮ್ಮೊಂದು ಕಂಟ್ರಿ ಕೇಳುತ್ತೆ. ಇಲ್ಲಿ ನೋಡ್ಬೋದು ಇಂಡಿಯಾ, ಇಂಡಿಯಾ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಫಾರ್ಮ್ ಫಿಲಪ್ ಮಾಡಿದ ತಕ್ಷಣ ನೀವೇನು ಮಾಡ್ಕೋ, ಕಲುಸಿ ಅಂತ ಇರಿದೆ ನೋಡಿ ಕಾಣ್ತಿದೆ ಸ್ಟೇಟ್ ಆಗಿ. ನಾನು ನಿಮಗೆ ಒಬ್ಬನೇ ವಿಡಿಯೋ ಮಾಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಸ್ಟ್ಯಾಂಡ್ ಹಾಕಿ ವಿಡಿಯೋ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಕಲುಸಿ ಅಂತ ಕಾಣ್ತಿರ್ಬೋದು. ಕಲುಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪ್ರಾಬ್ಲಮ್ ಬರುತ್ತೆ. ನೋಡಿ ಒಬ್ಬೊಬ್ಬರು ಪ್ರಾಬ್ಲಮ್ ಬರುತ್ತೆ. ನೋಡಿ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ನೋಡ್ಬೋದು ಪ್ಲೀಸ್ ಎಂಟರ್ ಯುವರ್ ಯೂಸರ್ ಐ ಡಿ ಅಂತ ಕೇಳುತ್ತೆ ಒಬ್ಬೊಬ್ಬರು. ಯಾಕಂದ್ರೆ ಸರ್ವರ್ ಡೌನ್ ಇರುತ್ತೆ. ಒಬ್ಬೊಮ್ಮೆ ನೀವು ಏನು ಮಾಡ್ಕೊ ಮತ್ತೆ ಮತ್ತೆ ಫಾರ್ಮ್ ಫಿಲಪ್ ಮಾಡ್ಕೊ. ಈ ರೀತಿ ನಿಮಗೆ ಪ್ರಾಬ್ಲಮ್ ಬರುತ್ತೆ, ಒಮ್ಮೊಮ್ಮೆ ಈ ರೀತಿ ಪ್ರಾಬ್ಲಮ್ ಕೂಡ ಬರುತ್ತೆ, ಈ ರೀತಿನೂ ಕೂಡ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ನೋಡಿ ಗ್ಯಾಲರಿ ಓಪನ್ ಮಾಡಿ ಈ ರೀತಿ ಕೂಡ ನಿಮಗೊಂದು ಪ್ರಾಬ್ಲಮ್ ಬಂದಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಇದೇನು ಫೋಟೋ ಓಪನ್ ಆಯಿತು, ನಾನು ನಿಮಗೆ ತೋರಿಸ್ತೀನಿ. ನಾನು ಸ್ಕ್ರೀನ್ಶಾಟ್ ಹಾಕಿ ಇಟ್ಕೋದಿನಿ. ಯಾಕಂದ್ರಪ್ಪ ನಿಮಗೆ ಕಾಣಿಸ್ಬೇಕು, ಯಾಕಂದ್ರೆ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ನೋಡಿ ಈ ರೀತಿ ಕೂಡ ಪ್ರಾಬ್ಲಮ್ ಇದೆ. ಆ ರೀತಿ ಫಾರ್ಮ್ ಫಿಲಪ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಸಬ್ಮಿಟ್
ನಾನು ನಿಮಗೆ ತೋರ್ತೀನಿ. 8 ಡಿಜಿಟ್ ಕೋಡ್ ಕೊಟ್ಟಿದ್ರು, ಆ ಕೋಡ್ ಅನ್ನು ನೀವು ಏನು ಮಾಡಬೇಕು, ಒಂದು ಲೆಟರ್ ಅಲ್ಲಿ ಬರ್ಕೋಬೇಕು. ಒಂದು ವೈಟ್ ಪೇಪರ್ ತಗೋಬೇಕು, 4 ಸೈಜ್ ನೋಡಿ, ಈ ರೀತಿ ಒಂದು ಕಾರ್ಡ್ ಶೀಟ್ ತಗೋಬೇಕು. ಆ ಕಾರ್ಡ್ ಶೀಟ್ ಅಲ್ಲಿ ನೀವು ಏನು ಮಾಡಬೇಕು, ಆ ಒಂದು ಕೋಡ್ ಬರೀಬೇಕು. ಕೋಡ್ ಬರೆದ ತಕ್ಷಣ ಅದರ ತಳಗಡೆ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ಒಂದು ಇದೆ, ಯಾವ ರೀತಿ ಇದೆ, ಮಂಜ ಬ್ಲರ್ ಅಂತ ಅಂತ ನೋಡಿ ಇಲ್ಲಿ ಕೋಡ್ ಬರೀಬೇಕು. ಅದರ ತಳಗಡೆ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ, ನಿಮ್ಮೊಂದು ನೇಮ್ ಬರ್ಕೊಳ್ಳಿ, ವೈಟ್ ಕಾರ್ಡ್ ಶೀಟ್ ಅಲ್ಲಿ ಬರೀಲಿ. ನಾನು ಸ್ವಲ್ಪ ಇದರ ಈ ತರ ಅಲ್ಲಿ ಬರ್ದಿನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ದೊಡ್ಡ ನೀವು ಸೈಜ್ ಸ್ವಲ್ಪ ದೊಡ್ಡದ ಸೈಜ್ ಅಲ್ಲಿ ಬರ್ಕೊಳ್ಳಿ. ಅದರ ನಂತರ ತಳಗಡೆ ನಿಮ್ಮೊಂದು ಯೂಸರ್ ಐಡಿ, ಅಂದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಯೂಸರ್ ಐಡಿ ತಗೊಂಡು ನೀವು ಏನು ಮಾಡ್ಕೊ, ಈ ರೀತಿ ಒಂದು ಫೋಟೋವನ್ನು ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಫೋಟೋವನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡ್ಕೊ, ಜಸ್ಟ್ ಈ ರೀತಿ ಫೋಟೋವನ್ನು ಕ್ಲಿಕ್ ಮಾಡ್ಕೊ. ಈ ರೀತಿ ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ನೀವು ಅದಕ್ಕೆ ಮೇಲ್ಗೆ ಸಬ್ಮಿಟ್ ಮಾಡಿ, ಆ ಮೇಲ್ಗೆ ನಿಮ್ಮೊಂದು ಫೋಟೋ ಅಟ್ಯಾಚ್ ಮಾಡಿ ಸೆಂಡ್ ಮಾಡೋಂಗಿಲ್ಲ. ಏನು ಜಸ್ಟ್ ನಾನು ನಿಮಗೆ ಅದಕ್ಕಿಂತ ಮುಂಚೆ ಒಂದು ಮಾಡ್ಬೇಕಾಗಿತ್ತು, ಏನೋ ಜಸ್ಟ್ ಈ ರೀತಿ ಫೋಟೋವನ್ನು ಕ್ಲಿಕ್ ಮಾಡ್ಕೊಳ್ಳಿ, ಜಸ್ಟ್ ನಿಮ್ಮೊಂದು ಫ್ರೆಂಡ್ಸ್ ಮತ್ತು ಮೂಲಕ ಇಲ್ಲಾಂದ್ರೆ ನಿಮ್ಮ ಟ್ರೈಪಾಡ್ ಮೂಲಕ ಈ ರೀತಿ ಒಂದು ಫೋಟೋವನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅದರ ನಂತರ ನೀವು ಏನು ಮಾಡ್ಕೋಪ್ಪ ಅಂದ್ರೆ ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ, 5 ಡಿಜಿಟ್ ಕೋಡ್ ಬರ್ಕೊ, ನಿಮ್ಮೊಂದು ಕೈಯಲ್ಲಿ ನಿಮ್ಮೊಂದು ಪೇಸ್ ತೋರಿಸಿ ನೀವು ಫೋಟೋ ಹಿಡ್ಕೊಂಡು ತಕ್ಷಣ ನೀವು ಅದನ್ನು ಸೆಂಡ್ ಮಾಡೋಂಗಿಲ್ಲ, ಮೇಲ್ ಅಟ್ಯಾಚ್ ಮಾಡಿ ಸೆಂಡ್ ಮಾಡಕ್ಕೋಗ್ಬಿಡಿ. ಏನು ಮಾಡ್ಕೊಂಡು ಜಸ್ಟ್ ನೀವು ಅದರ ನಂತರ ನೀವು ಒಂದು ಮತ್ತೊಂದು ಕೆಲಸ ಮಾಡಬೇಕು. ಏನಪ್ಪ ಕೆಲಸ ಅಂದ್ರೆ, ನಿಮ್ಮ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡ್ಕೊಂಡ ತಕ್ಷಣ ನೀವು ಮಾಡ್ಕೊ ಜಿಪಿಜಿ ಫೈಲ್ ಅಂತ ಒಂದಿರುತ್ತೆ, ಅದನ್ನ ಟ್ರಾನ್ಸ್ಫರ್ ಸೆಂಡ್ ಮಾಡಬೇಕೈತೆ. ನೀವು ಅವ್ರಿಗೆ ಕಳಿಸ್ಬೇಕಾದ್ರೆ ಜಿಪಿಜಿ ಫೈಲ್ ಅಂತ ಗೂಗಲ್ ಸರ್ಚ್ ಮಾಡಿದ ತಕ್ಷಣ ಹಲವಾರು ರೀತಿ ನಿಮಗೆ ಫೈಲ್ ಬರುತ್ತೆ. ಇದರಲ್ಲಿ ಹೋಗಿ ನೀವು ಈ ರೀತಿ ನೋಡಬಹುದು, ನೀವು ಜಿಪಿಸಿ ಅಂತ ನಾನು ಕ್ಲಿಕ್ ಮಾಡಿದ್ದೀನಿ ವೆಬ್ಸೈಟು. ಅದರ ನಂತರ ಇಮೇಜ್ ಆಗ್ತೇನೆ ನೋಡಿ, ನಾನು ಒಂದು ಇಮೇಜ್ ಆಗ್ತಾ ಇದ್ದೀನಿ, ನೀವು ಕೂಡ ನಿಮ್ಮೊಂದು ಇಮೇಜ್, ಆ ಇಮೇಜ್ ನೀವು ಏನು ಕ್ಲಿಕ್ ಮಾಡಿದಂಥ ಇಮೇಜು, ಆ ಇಮೇಜನ್ನು ನೀವು ಏನು ಮಾಡ್ಕೊ, ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಆ ಇಮೇಜನ್ನು ಹಾಕೊಳ್ತೀನಿ. ನನ್ನೊಂದು ಇಮೇಜ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೋಬೋದು. ಇಲ್ಲಿ ನಾವೊಂದು ಆ ಒಂದು ಇಮೇಜ್ ಹಾಕೋತೀನಿ, ನಾನು ಕ್ಯಾಮ್ರಲ್ಲಿ ತೆಗೆದಂಥ ಇಮೇಜು ನಾನು ನಿಮಗೆ ತೋರಿಸ್ತೀನಿ, ಫೀಚರ್ಸ್ ಇಮೇಜು ನೋಡಿ. ಆ ರೀತಿ ಇಮೇಜ್ ಹಾಕೊಂಡ ತಕ್ಷಣ ನೀವು ಏನು ಮಾಡ್ಕೊ, ಆ ಇಮೇಜ್ ಕನ್ವರ್ಟ್ ಮಾಡ್ಕೋತೀನಿ ನೋಡಿ. ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ PDF ಕನ್ವರ್ಟ್ ಅಂತ ಇರುತ್ತೆ. ಈ ರೀತಿ ಕನ್ವರ್ಟ್ ಮಾಡಿದ ತಕ್ಷಣ ನೀವು ಅದನ್ನು ವಾಪಸ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಕನ್ವರ್ಟ್ ಆಗ್ತಾ ಇದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಕನ್ವರ್ಟ್ ಆಗ್ತಾ ಇದೆ, ಪ್ರೊಫೈಲ್ ನೋಡಿ ಕನ್ವರ್ಟ್ ಆಗ್ತಾ ಇದೆ ನೋಡಿ. ಅದರ ನಂತರ ಡೌನ್ಲೋಡ್ ಇಲ್ಲಿ PDF ಅಂತ ಬರುತ್ತೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೀವು GPC ಫೈಲ್ ನಿಮ್ಮೊಂದು ಫೋಟೋಸ್ ಹಾಕಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ವಾಪಸ್ ನೀವು ಏನು ಮಾಡಬೇಕು, ನಿಮ್ಮೊಂದು ಮೇಲ್, ನಿಮಗೆ ಒಂದು ಮೇಲ್ ಬಂದಿದೆ. ಈಗ ಆ್ಯಕ್ಚುಲಿ ನಿಮಗೊಂದು ಜಿಮೇಲಲ್ಲಿ ಮೇಲ್ ಬಂದಿದೆ, ಅದು ನಿಮ್ಮ 4-digit ಕೋಡ್ ಮೇಲೆ ಬಂದಿದೆ. ಆ ಮೇಲ್ಗೆ ನೀವು ಏನು ಮಾಡಬೇಕು, ವಾಪಸ್ ಸ್ಯಾನ್ ಮಾಡ್ಕೋತೀನಿ. ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ, ನನಗೆ ಮೇಲ್ ಬಂದಿಲ್ಲ, ನನ್ನೊಂದು ಫ್ರೆಂಡ್ ಇದು ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ನಿಮಗೆ ಆ್ಯಕ್ಚುಲಿ ತೋರಿಸ್ತೀನಿ, ಈಗ ನನಗೆ ಒಂದು ಮೇಲ್ ಬಂದಿದೆ, ನಾನು ನಿಮಗೆ ಆ್ಯಕ್ಚುಲಿ ತೋರಿಸ್ತೀನಿ. ಆ ಮೇಲ್ಗೆ ನೀವು ವಾಪಸ್ ಏನು ಮಾಡಿ, ರಿಪ್ಲೈ ಅಂತ ಇರುತ್ತೆ. ಈ ರಿಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅದು ನಿಮಗೆ ಏನು, ನೀವು ಏನು ಟೈಪ್ ಮಾಡೋಂಗಿಲ್ಲ, ಇಂಪಾರ್ಟೆಂಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ. ನೀವು ರಿಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಬಂದಂಥ ಫೇಸ್ಬುಕ್ ಮೇಲ್ ಬಂದಿತ್ತು, ಅದಕ್ಕೆ ನೀವು ರಿಪ್ಲೈ ಮಾಡಬೇಕು. ಅದರ ನಂತರ ಇಲ್ಲಿ ನೀವು ಫೈಲ್ ಅಂತ ಮೇಲ್ಗಡೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಏನು ಟೈಟಲ್ ಮಾಡೋಂಗಿಲ್ಲ, ಜಸ್ಟ್ ಇಲ್ಲಿ ಫೈಲ್ ಅಂತ ಇರುತ್ತೆ, ಫೈಲಲ್ಲಿ ಹೋಗಿ ನೀವು ಏನು ಮಾಡಬೇಕು, ಜಸ್ಟ್ ನೋಡಿ ನಾನು ನಿಮಗೆ ತೋರಿಸ್ತೀನಿ. ಫೈಲಲ್ಲಿ ಹೋಗಿ ನಿಮಗೆ GPC ಫೈಲ್ ಕನ್ವರ್ಟ್ ಮಾಡಿ ನೀವು ಏನು ಡೌನ್ಲೋಡ್ ಮಾಡಿರ್ತಾರೆ ಆ ಫೈಲು, ಆ ಫೈಲನ್ನು ಹಾಕ್ಬೇಕುತ್ತೆ. ಈ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ಫೈಲ್ ಹಾಕ್ಬೇಕುತ್ತೆ. ಈ ಫೈಲ್ ಹಾಕಿದ ತಕ್ಷಣ ನೀವು ಸ್ಯಾಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೆ ಸ್ಯಾಂಡ್ ಆಗುತ್ತೆ. ಮೊದಲನೇದಾಗಿ ಫಸ್ಟ್ ನಿಮ್ಮೊಂದು ಫೋಟೋಸು GPG ಫೈಲ್ ಆಗಿ ಕನ್ವರ್ಟ್ ಮಾಡಿ ನೀವು ಏನು ಮಾಡ್ಕೋ, ವಾಪಸ್ ಅದಕ್ಕೆ ಸ್ಯಾಂಡ್ ಮಾಡ್ಕೋತೀವಿ. ನೀವು ರಿಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ರಿಪ್ಲೈ ಮಾಡ್ಕೋ. ಆ್ಯಕ್ಚುಲಿ ಹೇಳ್ಬೇಕು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನನ್ನ ಫ್ರೆಂಡ್ ಸ್ಕ್ರೀನ್ ಶಾಟ್ ಇಸ್ಕೊಂಡಿದ್ದೀನಿ. ಆ ಸ್ಕ್ರೀನ್ ಶಾಟ್ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಳ್ಬೇಕು. ಆ್ಯಕ್ಚುಲಿ ಹೇಳ್ಬೇಕು, ಆ ಫಾರ್ಮ್ ಪ್ಲೇ ಮಾಡಿದ ತಕ್ಷಣ ಆ ರೀತಿ ಕೋಡ್ ಬಂದಿರುತ್ತೆ. ಆ ಕೋಡನ್ನು ನೀವು ಒಂದು ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ, ಆ ಫೋಟೋವನ್ನು ನೀವು ಏನು ಮಾಡ್ಕೋ, GPC ಫೈಲ್ ಕನ್ವರ್ಟ್ ಮಾಡಿ ಅದನ್ನ ಏನು ಮಾಡ್ಕೋ, ಜಸ್ಟ್ ವಾಪಸ್ ಅಲ್ಲಿ ರಿಪ್ಲೈ ಅಂತ ಇರುತ್ತೆ. ನೀವು ರಿಪ್ಲೈ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ಆಟೋಮೆಟಿಕ್ ನಿಮಗೆ ಇದಾಗುತ್ತೆ, ಅವರಿಗೆ ಫಾರ್ಮ್ ಸಬ್ಮಿಟ್ ಇದೆ. ಅದರ ನಂತರ ನಿಮಗೆ ವಾಪಸ್ ಮತ್ತೆ ನೀವು 24 hours ನಿಮಗೆ ಒಂದು ಮೇಲ್ ಬರುತ್ತೆ. ಏನಂತ ಈಗ ನಿಮಗೆ ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ ಸ್ಕ್ರೀನ್ ಶಾಟ್. ಅದನ್ನು ಅದು ಕೂಡ ಸ್ಕ್ರೀನ್ ಶಾಟ್ ಇದೆ. ನಾನು ಹೇಳ್ತೀರಾ ನಿಮಗೊಂದು ವಾಪಸ್ ಒಂದು ಮೇಲ್ ಕಳಿಸಿರ್ತಾರೆ ಅವರೇ ವಾಪಸ್ ಇನ್ಸ್ಟಾಗ್ರಾಮ್ದವ್ರೆ ನಿಮಗೊಂದು ಮೇಲ್ ಕಳಿಸಿರ್ತಾರೆ. ಆ ಮೇಲಲ್ಲಿ ನಿಮಗೆ ಕೊಟ್ಟಿರ್ತಾರೆ, ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ ಏನಂತ ಕೊಟ್ಟಿರ್ತಾರೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ, ನೀವು ನೋಡ್ಬೋದು. ಇವರ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಸ್ ಬೀನ್ ರಿಯಾಕ್ಟಿವಿಟಿ ಅಂತ ನಿಮಗೊಂದು ಮೇಲ್ ಕಳಿಸಿರ್ತಾರೆ. ವಾಪಸ್ ಅವರಿಂದ ನಿಮಗೆ ಮೇಲ್ ಬರುತ್ತೆ 24 hours. ಆ ಮೇಲ್ ಮೇಲೆ ಅವರಿಗೆ ನಿಮಗೊಂದು ಮೇಲ್ ಕಳಿಸಿರ್ತಾರೆ. ಆ ಮೇಲ್ ತೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತಾರೆ, ಎಲ್ಪ್ ಇನ್ಸ್ಟಾಗ್ರಾಮ್ ಲಿಂಕ್ ಅಂತ ಒಂದು ಕೊಟ್ಟಿರ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಆಟೋಮೆಟಿಕ್ ಆಗಿ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೀವು ರಿಯಾಕ್ಟಿವ್ ಆಗಿ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸೇಬಲ್ ಆದ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೀವು ವಾಪಸ್ ಯೂಸ್ ಮಾಡ್ಬೋದು. ಏನೂ ಇಲ್ಲ, ಜಸ್ಟ್ ಈಗ ಫಾರ್ಮ್ ಫಿಲ್ ಮಾಡಿ ಆ ರೀತಿ ಫೋಟೋ ಕ್ಲಿಕ್ ಮಾಡಿ ನೀವು ಜಸ್ಟ್ ಅವರಿಗೆ ವಾಪಸ್ ಸೆಂಡ್ ಮಾಡಿದ ತಕ್ಷಣ ಅವ್ರು ನಿಮ್ಗೆ 24 hours ಮತ್ತೆ ಮೇಲ್ ಕಳಿಸಿರ್ತಾರೆ. ಅದರಲ್ಲಿ ನಿಮಗೆ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಸ್ ಬೀನ್ ರಿಯಾಕ್ಟಿವಿಟಿ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಅದ್ರ ಮೂಲಕ ನೀವು ಯೂಸ್ ಆಗಿ ಲಾಗಿನ್ ಆಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೀವು ವಾಪಸ್ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಅದರ ನಂತರ ತುಂಬಾ ಜನ ಅಂತಿರ್ಬೋದು, ಇದೆಲ್ಲ ಮಾಡಿದ
ಡಿಸೇಬಲ್ ಆಗಿದೆ ಅವರೆಲ್ಲ ಈ ರೀತಿ ಮಾಡಿ ಫಾರ್ಮ್ ಫಿಲ್ ಮಾಡಿ ವಾಪಸ್ ಪಡ್ಕೊಳ್ತಿದೆ. ಅದೇ ರೀತಿ ಕೂಡ ನೀವು ಇಸ್ ನೀವು ಪಡ್ಕೊಳ್ಬಹುದು. ಇರೋ ಜಸ್ಟ್ ತುಂಬಾ ಜನ ಅನ್ಸಬಹುದು ಮತ್ತೆ ಅನಿಸ್ತಾ ಇದೆ ಬರುತ್ತಾ ಇಲ್ವಾ ಬರುತ್ತೆ ಅಲ್ವಾ. 100% ಆಗಿ ಗ್ಯಾರಂಟಿ ಕೊಡಕ್ಕಾಗ. 100% ಬಂದ್ರು ಕೂಡ ನಿಮಗೆ ವಾಪಸ್ ನಿಮಗೆ ಮೇಲ್ ಬಂದ ತಕ್ಷಣ 5 ಡಿಜಿಟ್ ಕೋಡ್ ಬಂದ ತಕ್ಷಣ ನೀವು ಆಟೋಮೆಟಿಕ್ ಈ ರೀತಿ ನಿಮ್ಮ ಒಂದು ಫೋಟೋ ಅಂದ್ರೆ ನಿಮ್ಮೊಂದು ಫೋಟೋಸ್ ಈ ರೀತಿ ಫೋಟೋಸ್ ಇಲ್ಲ ಆ ರೀತಿ ಫೋಟೋ ಕ್ಲಿಕ್ ಮಾಡಿ ಜಸ್ಟ್ ವಾಪಸ್ ನೀವು ಸೆಂಡ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೆ ಈ ರೀತಿ ಒಂದು ಮೇಲ್ ಬಂದಿರುತ್ತೆ. ಈ ರಿಯಾಕ್ಟಿವ್ ಅಂತ ಮೇಲ್ ನಿಮ್ಮೊಂದು ಅಕೌಂಟ್ ನಿಮ್ಮೊಂದು ಇವರ ಇನ್ಸ್ಟಾಗ್ರಾಮ್ ಅಕೌಂಟ್ ರಿಯಾಕ್ಟಿವ್ ಅಂತ ಒಂದು ಮೇಲ್ ಬಂದಿರುತ್ತೆ. ಆ ಮೇಲ್ ಮೇಲೆ ಕ್ಲಿಕ್ ಮಾಡಿ ಈಸಿಯಾಗಿ ಯೂಸ್ ಕೂಡ ಮಾಡ್ಕೋದು. ಇನ್ನೂ ಜಸ್ಟ್ ಇಷ್ಟೇ ಪ್ರೊಸೀಜರ್ ಇನ್ನು ಈಸಿಯಾಗಿ ನೀವು ಮಾಡಿದ ಸಾಕು. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸೇಬಲ್ ಆದ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ನೀವು ಈಸಿಯಾಗಿ ರಿಯಾಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ನಾನು ನಿಮಗೆ ಇವತ್ತೊಂದು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸೇಬಲ್ ಆದ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ರಿಯಾಕ್ಟಿವ್ ಯಾವ ರೀತಿ ಮಾಡ್ಕೊಳ್ಳೋ ಅಂತ ಇವತ್ತು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಇವತ್ತು ಮುಗಿಸ್ತಾರೆ. ಇವತ್ತೊಂದು ಮುಗಿಸೋದು ಮುಂಚೆ ಪ್ರತಿಭಾ ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಇರ್ತೀನಿ ಜೈನ್ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.